डीएसपी पावर पान मसाला पावरफुल जनरिक श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಹೊಸದುರ್ಗ ತಾಲೂಕಿನ ಗಡಿಭಾಗ ಚಿಕ್ಕಬೇಲದಕೆರೆಯ ಹುಳಿಯಾರು ಹಿರಿಯೂರು ಮಾರ್ಗದ ರಾಜ್ಯ ಹೆದ್ದಾರಿ 150A ರಸ್ತೆ ಅಗಲೀಕರಣ ಮತ್ತು ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ. ವಿಧಾನಸಭಾ ಚುನಾವಣೆಯ ನಂತರ ಆಮೆಗತಿಯಲ್ಲಿ ಸಾಗುತ್ತಿರುವ ಈ ರಸ್ತೆ ಕಾಮಗಾರಿ ಅಕ್ಕಪಕ್ಕದ ಗ್ರಾಮದ ಸಾರ್ವಜನಿಕರಿಗೆ ಹಲವು ತೊಂದರೆಗಳನ್ನು ಉಂಟುಮಾಡಿದೆ. ಈ ಕುರಿತು ಗುತ್ತಿಗೆದಾರರಿಗೆ ಸಾರ್ವಜನಿಕರು ಹಲವು ಬಾರಿ ಮನವಿ ಮಾಡಿದರೂ ಗುತ್ತಿಗೆ ಪಡೆದಿರುವ ಎಲ್ ಕಾಶಿರೆಡ್ಡಿ ಸಂಸ್ಥೆಯು ಸ್ಪಂದಿಸುತ್ತಿಲ್ಲವೆಂದು ಸಾರ್ವಜನಿಕರು ಅವರ ಕಚೇರಿಗೆ ಮುತ್ತಿಗೆ ಹಾಕಿ ವಾಗ್ವಾದ ನಡೆಸಿದರು. ಅಲ್ಲಿಂದ ಮುಂದ್ಗಡೆ ಅದು ರೋಡ್ ಎಲ್ಲ ಅದು ಅದು ಒಪ್ಪೈತಿ ಹಿಂಗೆ ಅದು ಒಪ್ಪು ಮಾಡಿದ್ದಾರೆ ಅದು ರೋಡ್ ಕರೆಕ್ಟ್ ಕ್ಲಿಯರ್ ಮಾಡ್ತಾನೆ ಟೋಟಲಿ ಮುಚ್ಚಿಟ್ಟಿರೋ ಮಾತಾಡದೇನೋ ಕಾಮಗಾರಿ ನಿಮ್ ಕಳಪೆ ಕಾಮಗಾರಿ ಅದೇನು ಮುಚ್ಚುಮರೆ ಇಲ್ಲ ನಾನು ಇವತ್ತು ಏನ್ ಮಾಡಿದೀನಿ ಅಂತ ಎಲ್ಲರಿಗೂ ಓಪನ್ ಮಾಡ್ತಾ ಇದೀವಿ. ಅವ್ರ ರೋಡ್ ಹೆಂಗ್ ಮಾಡ್ತಾರೆ ನೀವ್ ಹೆಂಗ್ ಮಾಡ್ತೀರಿ ನಾನು ನೋಡಿ ಒಬ್ಬರು ಕ್ವಶನ್ ಮಾಡಲ್ಲ ನಮ್ ಚೆನ್ನಾಗಿದೆ ಕ್ವಾಲಿಟಿ ನೀವೆಲ್ಲ ತಪ್ಪಿದೆ ಹೇಳಿ ನೀವೇ ನಿಂತ್ಕೊಂಡು ಮಾಡಿಸಿ ನಾನೇನು ನಾನು ಗುಣಮಟ್ಟ ಮಾಡ್ತೀನಿ ನಿಮಗೆ ಏನಾರ ಆತರ ತಪ್ಪು ಅನ್ಸಿದ್ರೆ ಹೇಳಿ ನಾವು ಬರ್ತೀವಿ ಅಲ್ಲೇ ಅಲ್ಲಿಗೂ ಸೇಫ್ಟಿ ಬೋರ್ಡ್ ಹಾಕ್ತಾ ಇದೀವಿ ಇವಾಗೆಲ್ಲ ತಂದ ಹಾಕ್ತಿರೋದು ಅಷ್ಟೇ ಒಂದು ಸಿಗ್ನಲ್ ಪ್ಯಾಚ್ ವರ್ಕ್ ಅಂತವ ಆ ಪ್ಯಾಚ್ ವರ್ಕ್ ಗೆ ಹಾಕಿದ್ಮೇಲೆ ನೀರಲ್ಲಿ ಬಿಡಲ್ಲ ಏನಿಲ್ಲ ಅವ್ಯಾಕ್ ಕಿತ್ತೋಗಿರ್ತವೆ ನಂಬರ್ ಹೇಳಿ ಎಲ್ ಕಾಶಿರೆಡ್ಡಿ ಸಂಸ್ಥೆಯಿಂದ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಯುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಪರಿಶೀಲನೆ ನಡೆಸಬೇಕೆಂದು ಆಗ್ರಹಿಸಿದರು.
ಮುಖ್ಯವಾಗಿ ಚಿಕ್ಕಬೇಲದಕೆರೆ ಸರ್ಕಲ್ನಲ್ಲಿ ಜನಸಂದಣಿ ಮತ್ತು ವಾಹನ ದಟ್ಟಣೆ ಹೆಚ್ಚಾಗಿದ್ದು ಡಿವೈಡರ್ಗಳನ್ನು ಅಳವಡಿಸಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಇಲ್ಲವಾದಲ್ಲಿ ಕಾಮಗಾರಿ ಕಾರ್ಯ ಕೈಗೊಳ್ಳದಂತೆ ತಡೆಹಿಡಿಯಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಇನ್ ಮಧ್ಯದಲ್ಲಿ ಚಿಕ್ಕಬೇಲಕೆರೆ ಕ್ರಾಸ್ ಇದೆ, ಆ ಕ್ರಾಸ್ ನಲ್ಲಿ ಪೆಟ್ರೋಲ್ ಬಂಕ್ ಅಂಡ್ ಸ್ಕೂಲು, ಆಮೇಲೆ ಬಾರು, ಆಮೇಲೆ ಈ ಸುತ್ತಮುತ್ತ ಒಂದು 20 ಹಳ್ಳಿಗೆ ಒಂದು ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು. ಇಂಥ ಕ್ರಾಸ್ ಅಲ್ಲಿ ಒಂದು ಡಿವೈಡರ್ ಅವಶ್ಯಕತೆ ಇದೆ. ಈ ನಿತ್ಯ ಒಂದು 500-600 ಶಾಲಾ ಮಕ್ಕಳು ಬಸ್ ಹತ್ತಿ ಬಸ್ ಇಳಿಯೋದು, ಒಂದು 20-30 ಹಳ್ಳಿಯ ಜನ ಒಡನಾಟ ಇದೆ ಈ ಕ್ರಾಸ್ ಅಲ್ಲಿ. ಅಂತ ಕ್ರಾಸ್ ನಲ್ಲಿ ಇಲ್ಲೊಂದು ಡಿವೈಡರ್ ಅವಶ್ಯಕತೆ ಬಹಳ ಮುಖ್ಯವಾಗಿದೆ. ಈ ಕಂಪನಿಯವರಿಗೆ ನಾವು ಬಂದು ಗ್ರಾಮಸ್ಥರ ಸೇರಿ ಒಂದು ಮನವಿ ಸಲ್ಲಿಸಿದೀವಿ. ಮುಂದಿನ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ನಾವು ಇಂಜಿನಿಯರ್ ಕರೆಸ್ತಿದೀವಿ, ಅವರೇ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಿಮ್ಮ ಇದ್ರಿಗೆ ಅವರು ಒಂದು ಅವ್ರ ಚರ್ಚೆ ನಡೆಸಲಿ ಅಂತ ಒಂದು ಮನವಿ ಅವರು ನಮಗೆ ಹೇಳಿದ್ದಾರೆ. ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದೆ ಇದು ಏನಾದ್ರು ಇಂಜಿನಿಯರ್ ಕರೆಸಿ ಸ್ಪಾಟ್ ಎನ್ಕ್ವೈರಿ ಮಾಡಿ ವ್ಯವಸ್ಥೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಒಂದು ಉಗ್ರ ಹೋರಾಟ ಮಾಡ್ಬೇಕಾಗತ್ತಂತ ನಾನು ಕಂಪ್ನಿಯ MD ಹಾಗೂ ಮ್ಯಾನೇಜರ್ಗೆ ತಿಳಿಸ್ತೀನಿ. ಈಗ ನಮ್ಮ ಕ್ರಾಸ್ ಅಲ್ಲಿ ಡಿವೈಡರ್ ಅವಶ್ಯಕತೆ ಬಹಳ ಮುಖ್ಯವಾಗಿದೆ. ಡಿವೈಡರ್ ಅವಶ್ಯಕತೆ ಬೇಕೇ ಬೇಕು. ಡಿವೈಡರ್ ಮಾಡದೆ ಪಕ್ಷದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಹೋರಾಟ ಮಾಡೋದಂತೂ ಖಚಿತ. ಈ ಕಂಪ್ನಿಯವರಿಗೆ ನಾವು ಒಂದು ವಾರ ಗಡುವು ಕೊಟ್ಟಿದ್ವಿ ಇಂಜಿನಿಯರ್ ಕರೆಸ್ಕೊಳ್ಳೋದಕ್ಕೆ. ಒಂದು ವಾರದೊಳಗಡೆ ಅವರೇನು ಕರೆಸ್ಕೊಳ್ಳಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ವರ್ಕ್ ಮಾಡೋಕೆ ಬಿಡೋದಿಲ್ಲ. ನಾವು ಒಂದು ಮುಂದಿನ ಕ್ರಮ ನಾವೇನಿದೆ ನಾವು ಮಾಡ್ತೀವಿ. ಸರ್ವಿಸ್ ರಸ್ತೆ ಅವಶ್ಯಕತೆ ಇದೆ ನಮ್ಮ ಚಿಕ್ಕರಿಕೆರೆ ಗೇಟ್ ನಲ್ಲಿ. ಸರ್ವಿಸ್ ರಸ್ತೆ ಏಕಲು ಮಾಡ್ಕೊಡ್ಬೇಕು ಅಂತ ಒಂದು ಮನವಿ ಇದೆ. ಅದು ಒಂದು ಮನವಿ ತಗ್ಗುದಿನಿ ಇದೆ. ಸರ್ವಿಸ್ ರಸ್ತೆ ವೆಹಿಕಲ್ ಓಡೋದಕ್ಕೆ ಈಗ ಆಲ್ರೆಡಿ ಇವರು ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ವೆಹಿಕಲ್ ಓಡೋದಕ್ಕೆ ಸರ್ವಿಸ್ ರಸ್ತೆ ನೀಟ ಮಾಡ್ಕೊಡ್ತಾ ಇಲ್ಲ. ಬಹಳ ಆಕ್ಸಿಡೆಂಟ್ಗಳು ಅನಾಹುತಗಳು ಈಗ ಆಲ್ರೆಡಿ ಒಂದು 7-8 ಆಕ್ಸಿಡೆಂಟ್ಗಳಾಗಿ ಡೆತ್ ಆಗಿದ್ದಾರೆ. ಇನ್ನೆಷ್ಟು ಇದೇ ರೀತಿ ಏನಾರ ಆಕ್ಸಿಡೆಂಟ್ಗಳಾಗಿ ಅನಾಹುತಾದ್ರೆ ನಾವು ಕಂಪ್ನಿ ಮೇಲೆ ಕಂಪ್ನಿನೇ ಜವಾಬ್ದಾರಿ, ಕಂಪ್ನಿ ಮೇಲೆ ಕೇಸ್ ಮಾಡ್ತೀವಿ. ಸಂಬಂಧಿಸಿದ ಗುತ್ತಿಗೆ ಕಂಪನಿಯ ಅಧಿಕಾರಿಗಳು ಪರಿಸ್ಥಿತಿಯ ತೀವ್ರತೆ ಅರಿತು ಮೇಲಧಿಕಾರಿಗಳೊಂದಿಗೆ ಚರ್ಚಿಸಿ ಸಮರ್ಪಕ ರೀತಿಯಲ್ಲಿ ಕಾಮಗಾರಿ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ಕರ್ನಾಟಕ ರಕ್ಷಣಾ ಸೇನೆಯ ಹೊಸದುರ್ಗ ತಾಲೂಕು ಘಟಕದ ಅಧ್ಯಕ್ಷ ಬಿ ತಿಪ್ಪೇಸ್ವಾಮಿಯವರ ನೇತೃತ್ವದಲ್ಲಿ ನಡೆದ ಈ ಆಗ್ರಹದಲ್ಲಿ ಸ್ಥಳೀಯರಾದ ಗೋವಿಂದಪ್ಪ, ಶ್ರೀನಿವಾಸ್, ಈರಪ್ಪ, ಷಣ್ಮುಖ, ಕುಮಾರಸ್ವಾಮಿ, ಮಾರುತಿ ಮತ್ತು ಹಲವು ಗ್ರಾಮಸ್ಥರು ಹಾಜರಿದ್ದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.